ನಾನು ಕಾಂಗ್ರೆಸ್ಗೆ ಹೋದಾಗಲೂ ನನ್ನ ಮೇಲೆ ಆರೋಪವಿತ್ತು ಅಂತ ಆನಂದ್ ಸಿಂಗ್ ತಿರುಗೇಟು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ಗೆ ಹೋದಾಗಲೂ ನನ್ನ ಮೇಲೆ ಆರೋಪವಿತ್ತು. ಕಾಂಗ್ರೆಸ್ ಟೀಕೆಗೆ ಅರಣ್ಯ ಸಚಿವ ಆನಂದ್ ಸಿಂಗ್ ತಿರುಗೇಟಿದ್ದು ನನ್ನ ಮೇಲೆ ಆರೋಪಗಳಿದ್ದು ನಿಜ. ಆದರೆ ಆರೋಪಗಳು ನಿನ್ನೆ ಮೊನ್ನೆಯದಲ್ಲ. ಆರೋಪಗಳಿದ್ದ ಮೇಲೆ ಕಾಂಗ್ರೆಸ್ ಯಾಕೆ ನನ್ನ ಸೇರ್ಪಡೆ ಮಾಡಿಕೊಳ್ತು ಅಂತ ವಿಧಾನಸೌಧದಲ್ಲಿ ಅರಣ್ಯ ಸಚಿವ ಆನಂದ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಮೇಲೆ ನೇರವಾದಂತ ಯಾವುದೇ ಆರೋಪ ಇಲ್ಲ. ನಾನು ಅದಕ್ಕೆ ಪಟ್ಟಿನೂ ಕೊಟ್ಟಿದ್ದೀನಿ. ಅದರಲ್ಲಿ ಕ್ರೈಮ್ ನಂಬರ್ ಇದೆ, ಅದರಲ್ಲಿ ಚಾರ್ಜ್ ಶೀಟ್ಗಳು ತೆಗೀರಿ. ಚಾರ್ಜ್ ಶೀಟ್ಗಳು ತೆಗೆದು ತಾವು ಅದರಲ್ಲಿ ಪರಿಶೀಲನೆ ಮಾಡಿ ನನ್ನ ಮೇಲಿರ್ತಕ್ಕಂಥ ಆರೋಪಗಳು ಏನು, ಅವ್ರು ಮಾಡ್ತಿರ್ತಕ್ಕಂಥ ಆರೋಪ ಏನು ಅಂತೇಳಿ ವ್ಯತ್ಯಾಸ ನೋಡಲಿ. ಯಾಕಂದರೆ ಇದು ಯಾರಿಂದನೂ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಬಹಿರಂಗವಾದಂಥ ಡಾಕ್ಯುಮೆಂಟ್. ನಾನೇನು ಅಫಿಡವಿಟ್ ಅಲ್ಲಿ ಕೊಟ್ಟಿದ್ದೀನಿ, ಅದೇ ಅಫಿಡವಿಟ್ ಕಾಪಿ ತಮ್ಮ ಮಾಧ್ಯಮದ ಮಿತ್ರರಿಗೂ ಹೇಳಿದ್ದೀನಿ. ಅದು ಒಂದು ಗ್ರೂಪ್ ಅಫೆನ್ಸ್ನಲ್ಲಿರ್ತಕ್ಕಂಥ ಬೇರೆ ಬೇರೆ ಆರೋಪಗಳು. ಆಯಿತು, ಇವತ್ತು ಅವರು ಆರೋಪ ಮಾಡ್ತಾರೆ ಅಂದಾಗ ಈಗ ವಿಪಕ್ಷ ನಾಯಕರು ಮಾಡೋದೇ ಆರೋಪ ಮಾಡಬೇಕು, ಸರ್ಕಾರಗಳು ಯಾವಾಗ ಸರಿಯಾಗಿ ನಡೀತಾ ಇಲ್ಲ ಅಂಥೇಳಿ. ಇವತ್ತು ನಾನು ಈ ಆರೋಪ, ನಾನು ಈ ಪಕ್ಷಕ್ಕೆ ಸೇರಿದ ಮೇಲೆ ಬಂದಂಥ ಆರೋಪಗಳಲ್ಲ ಇದು. ನಾನು ಬಿಜೆಪಿನಲ್ಲಿ ಇದ್ದು ಕಾಂಗ್ರೆಸ್ಗೆ ಬಿಟ್ಟು ಹೋದಾಗೂ ಇದೇ ಆರೋಪ ಇತ್ತು. ಅವತ್ತೊಂದು ದಿವಸ ಈ ಆರೋಪದ ಬಗ್ಗೆ ಯಾಕೆ ಅವರು ಪ್ರಶ್ನೆ ಮಾಡಲಿಲ್ಲ? ಅವ್ರು ಹೇಳಬೇಕಾಗಿತ್ತು, ಆನಂದ್ ಸಿಂಗ್ ನಿನ್ನ ಮೇಲೆ ಆರೋಪ ಇದೆ, ನಾವು ಈ ಪಕ್ಷದಲ್ಲಿ ಸೇರಿಸ್ಕೊಳ್ಳಲ್ಲ, ನೀನು ಹೊರಗಡೆ ಹೋಗು ಅಂತ ಹೇಳಬೇಕಾಗಿತ್ತು. ಅದೇ ಆರೋಪ ಇರೋದು ಇವತ್ತು, ಅದರಲ್ಲಿ ಏನು ಬದಲಾಗಿಲ್ಲ. ಇವತ್ತು ಆ ಆರೋಪಗಳಿಂದ ಸುಮಾರು ಚೆನ್ನೈನಲ್ಲಿ ಇರತಕ್ಕಂಥ ಕೆಲವು ಪ್ರಕರಣಗಳು ಖುಲಾಸೆ ಆಗಿದ್ದಾವೆ. ಇಲ್ಲಿವರೆಗೂ ಒಬ್ಬರು ಅಕ್ಯೂಟ್ ಆಗಿ ಯಾರೂ ಆಗಿಲ್ಲ ಇಲ್ಲಿವರೆಗೆ. ಸುಮಾರು 8 ವರ್ಷದಿಂದ ಈ ಏನು ಈ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನಲ್ಲಿ ಒಬ್ಬರೂ ಇಲ್ಲಿವರೆಗೆ ಅಪರಾಧಿ ಅಂಥೇಳಿ ತೀರ್ಮಾನ ಆಗಿಲ್ಲ. ಆದ್ದರಿಂದ ಮತ್ತೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಅವರಿಗೆ ಈ ಮಾತನ್ನು ಹೇಳೋದಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ. ಹಾಗಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ತಾವು ಪರಿಶೀಲನೆ ಮಾಡಿ ಖಂಡಿತವಾಗ್ಲೂ ಅದರ ಮೇಲೆ ತಾವು ಸದನದಲ್ಲಿ ಪ್ರಶ್ನೆ ಮಾಡಿದ್ರೂ ಅದಕ್ಕೆ ನಾವು ನಮ್ಮ ಚಾರ್ಜ್ ಶೀಟ್ಗಳನ್ನು ಬಹಿರಂಗಪಡಿಸೋದಕ್ಕೂ ಸಿದ್ಧವಾಗಿದ್ದೀವಿ ನಾವು ಮುಖ್ಯಮಂತ್ರಿಗಳಿಗೂ. ಓಕೆ, ಇದು ಸಚಿವ ಆನಂದ್ ಸಿಂಗ್ ಅವರ ರಿಯಾಕ್ಷನ್ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ಗೆ. ನೀವು ಎರಡು ದೃಶ್ಯಗಳನ್ನ ನೋಡ್ತಾ ಇದ್ರಿ. 2018 ಜನವರಿ 31 ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಗೊಂಡಾಗ ಪರಮೇಶ್ವರ್ ಅವರು ಅವರಿಗೆ ಪಕ್ಷದ ಭಾವಟವನ್ನ ಕೊಡೋ ಮೂಲಕವಾಗಿ ಪಕ್ಷಕ್ಕೆ ಬರಮಾಡಿಕೊಂಡ್ರು. ಈಗ ಆನಂದ್ ಸಿಂಗ್ ಕೇಳ್ತಾ ಇರೋದು ಇದೇ ವಿಚಾರವನ್ನ, ಅಂದ್ರೆ ನನ್ನ ಮೇಲಿರತಕ್ಕಂಥ ಆರೋಪ ನಿನ್ನೆ ಮೊನ್ನೆಯದ್ದಲ್ಲ, ನಾನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋದಾಗ್ಲೂ ಕೂಡ ಇತ್ತು, ಆಗ ಯಾಕೆ ಸೇರಿಸ್ಕೊಂಡ್ರು ಅಂತ.